ಬಿಗ್ ಬಾಸ್ ಸೀಸನ್ ಏಟ್ ಫಿನಾಲೆ ನಡೆಯುತ್ತಿದೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಯಾರು ಗೆಲ್ಲಲಿದ್ದಾರೆ ಅನ್ನೋದು ಸದ್ಯದ ಕುತೂಹಲ ಐದು ಸ್ಪರ್ಧಿಗಳು ಸದ್ಯ ಫಿನಾಲೆ ತಲುಪಿದ್ದು ಇದರಲ್ಲಿ ಒಬ್ಬರು ಗೆಲ್ಲಲಿದ್ದಾರೆ ಬಿಗ್ ಬಾಸ್ ಗೆಲ್ಲುವ ಸ್ಪರ್ಧಿ ಕಪ್ ಜೊತೆಗೆ ಐವತ್ತು ಲಕ್ಷ ರೂಪಾಯಿ ಹಣವನ್ನ ಮನೆಗೆ ಕೊಂಡೊಯ್ಯಲಿದ್ದಾರೆ ಅದಕ್ಕೂ ಮೊದಲು ಬಿಗ್ ಬಾಸ್ ಮನೆಯಿಂದ ಪ್ರಶಾಂತ್ ಸಂಬರ್ಗಿ ಹಾಗೂ ವೈಷ್ಣವಿಗೌಡ ಔಟ್ ಆಗಿದ್ದಾರೆ ಪ್ರಶಾಂತ್ ಸಂಬರ್ಗಿ ಕೂಡ ಫಿನಾಲೆ ಲಿಸ್ಟ್ನಲ್ಲಿದ್ರು ಇವರು ಎರಡು ಬಾರಿ ಬಿಗ್ ಬಾಸ್ ಎಕ್ಸಿಟ್ ಬಾಗಿಲನ್ನ ಮುಟ್ಟಿ ಬಂದಿದ್ರು ಮನೆಯಲ್ಲಿ ನ್ಯಾಯದ ಪರ ಹಾಗೂ ಗುಂಪುಗಾರಿಕೆ ವಿರುದ್ಧ ತೀವ್ರವಾಗಿ ಹೋರಾಡಿದವರು ಪ್ರಶಾಂತ್ ಸಾಕಷ್ಟು ಬಾರಿ ಅವರು ಏರು ಧ್ವನಿಯಲ್ಲಿ ಮಾತನಾಡಿದ್ದಾರೆ ನಾಲ್ಕು ಬಾರಿ ಕಳಪೆ ಪಟ್ಟ ಪಡೆದಿದ್ದಾರೆ ಪ್ರಶಾಂತ್ ಅಂತಿಮವಾಗಿ ಪ್ರಶಾಂತ್ ಸಂಪೂರ್ಣವಾಗಿ ಬದಲಾಗಿದ್ರು ಅವರು ಎಲ್ಲರ ಜೊತೆ ಬೆರೆಯೋಕೆ ಪ್ರಾರಂಭಿಸಿದ್ರು ಇದು ಅವರಿಗೆ ಪ್ಲಸ್ ಪಾಯಿಂಟ್ ಆಗಿತ್ತು ಆದರೆ ಅವರು ಮನೆಯಲ್ಲಿ ಉಳಿದುಕೊಳ್ಳೋಕೆ ಸಾಧ್ಯವಾಗಿಲ್ಲ ಅವರಿಗೆ ಆರು ಪಾಯಿಂಟ್ ಆರು ಒಂಬತ್ತು ಲಕ್ಷ ಮತ ಬಿದ್ದಿತ್ತು ಬಿಗ್ ಬಾಸ್ ಮನೆಯಲ್ಲಿ ಸದಾ ಲವಲವಿಕೆಯಿಂದ ಇರುವುದರ ಜೊತೆಗೆ ಮನೆಯ ಇತರ ಸ್ಪರ್ಧಿಗಳೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ್ದ ವೈಷ್ಣವಿಗೌಡ ತಮ್ಮ ಹಾವಭಾವ ಹಾಗೂ ನಡವಳಿಕೆ ಮುಗ್ಧತೆ ಚಿಕ್ಕ ಚಿಕ್ಕ ಚೇಷ್ಟೆಗಳ ಮೂಲಕ ಪ್ರೇಕ್ಷಕರ ಗಮನ ಸೆಳೆದಿದ್ರು ಜೊತೆಗೆ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಮಂಜು ಪಾವುಗಡ ಜೊತೆ ಹೆಚ್ಚಾಗಿ ಹಾಸ್ಯ ಮಾಡುವ ಮೂಲಕ ಕ್ಯಾಮೆರಾ ಮುಂದೆ ಕಾಣಿಸಿಕೊಂಡಿದ್ರು ಬಿಗ್ ಬಾಸ್ ಫಸ್ಟ್ ನಲ್ಲಿ ಸಖತ್ ಸೈಲೆಂಟ್ ಆಗಿದ್ದ ವೈಷ್ಣವಿ ಸೆಕೆಂಡ್ ನಲ್ಲಿ ಟಾಸ್ಕ್ ಹಾಗೂ ತಮ್ಮ ಹಾಸ್ಯದ ಮೂಲಕವೇ ಪ್ರೇಕ್ಷಕರ ಮನ ಗೆದ್ದಿದ್ರು ಆದರೆ ಇದೀಗ ಹತ್ತು ಲಕ್ಷದ ಓಟ್ ಗಳನ್ನ ಪಡೆಯುವ ಮೂಲಕ ವೈಷ್ಣವಿ ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿದ್ದಾರೆ ವೈಷ್ಣವಿ ಗೌಡ ಕೂಡ ಬಿಗ್ ಬಾಸ್ ಮನೆಯಲ್ಲಿ ನಾಲ್ಕನೇ ಸ್ಪರ್ಧಿಯಾಗಿ ಮನೆಯಿಂದ ಹೊರ ಬಂದಿದ್ದಾರೆ ಬಿಗ್ ಬಾಸ್ ಫಿನಾಲೆ ಪೈಕಿ ವೈಷ್ಣವಿ ಕೂಡ ಇರ್ತಾರೆ ಅಂತ ಹೇಳಲಾಗಿತ್ತು ಆದರೆ ಅಚ್ಚರಿ ಎಂಬಂತೆ ಅವರು ಮನೆಯಿಂದ ಹೊರ ಹೋಗಿದ್ದಾರೆ ಇದು ಸಾಕಷ್ಟು ಜನರಿಗೆ ಅಚ್ಚರಿ ಮೂಡಿಸಿದ್ದಂತೂ ಸುಳ್ಳಲ್ಲ ಮೊದಲೇ ಕಿಚ್ಚ ಸುದೀಪ್ ಹೇಳಿದಂತೆ ಬಿಗ್ ಬಾಸ್ ಮನೆಯ ಟಾಪ್ ಫೈವ್ ಕಂಟೆಸ್ಟ್ಗಳು ಯಾರು ಖಾಲಿ ಕೈನಲ್ಲಿ ಹೋಗೋದಿಲ್ಲ ಅಂತ ಹೇಳಿದ್ರು ಅದರಂತೆ ಟಾಪ್ ಫೋರ್ ಕಂಟೆಸ್ಟೆಂಟ್ ಹೊರಬಂದಿರುವ ಸ್ಪರ್ಧಿ ವೈಷ್ಣವಿಗೌಡ ಮೂರು ಪಾಯಿಂಟ್ ಐದು ಲಕ್ಷ ರೂಪಾಯಿಯನ್ನ ಪಡೆಯಲಿದ್ದಾರೆ ಏನೋ ಬಿಗ್ ಬಾಸ್ ಸೀಸನ್ ಏಟರ ಟಾಪ್ ಫೈವ್ ಕಂಟೆಸ್ಟೆಂಟ್ ಆಗಿ ಪ್ರಶಾಂತ್ ಸಂಪರ್ಗಿ ದೊಡ್ಡ ಮನೆಯಿಂದ ಹೊರಬಂದಿದ್ರು ಏನೋ ಕುತೂಹಲಕಾರಿ ವಿಷಯ ಅಂದ್ರೆ ಉಳಿದಿರುವ ಮೂರು ಸ್ಪರ್ಧಿಗಳಲ್ಲಿ ಯಾರು ಬಿಗ್ ಬಾಸ್ ವಿನ್ನರ್ ಆಗಲಿದ್ದಾರೆ ಎನ್ನೋ ಕೌತುಕ ಮನೆ ಮಾಡಿದೆ